ಗೌತಮ್ ರಾಧಿಕಾ ಆಗಷ್ಟೇ ಮದುವೆ ಆಗಿದ್ರು ನಾನು ನನ್ನ ಗಂಡ ರಾಧಿಕನ್ನ ತುಂಬಾ ರೇಗಿಸಿ ತಮಾಷೆ ಮಾಡ್ತಿದ್ವಿ ನಿಮಗೂ ಇನ್ನೊಂದು ವರ್ಷದಲ್ಲಿ ನಿನ್ನ ಕೈಲಿ ಮುದ್ದಾದ ಮಗು ಬರುತ್ತೆ ಅಂತ ಅವಳೆ ನನ್ನ ಮಗುನ ತುಂಬಾ ಮುದ್ದ ಮಾಡ್ತಿದ್ಳು ಹಣೆಗಿಟ್ಟು ಪೌಡರ್ ಹಾಕಿ ತಲೆ ಬಾಚಿ ವಾಕಿಂಗ್ ಕರ್ಕೊಂಡು ಹೋಗ್ತಿದ್ಳು ಇದೆಲ್ಲ ಅವಳೆ ಮಾಡ್ತಿದ್ಳು ಗೌತಮ್ ಹೇಳ್ತಿದ್ರು ನನ್ನ ಹೆಂಡತಿಗೆ ನನಗಿನ್ನ ಜಾಸ್ತಿ ನಿಮ್ಮ ಮಗು ಮೇಲೆ ಲವ್ ಆಗಿದೆ ಅಂತ ನನ್ನ ಮುದ್ದ ಮಾಡೋದೇ ಇಲ್ಲ ಯಾವಾಗಲೂ ನಿಮ್ಮ ಮಗು ಬಗ್ಗೆನೇ ಮಾತಾಡ್ತಿರ್ತಾಳೆ ಅಂತ ಆದ್ರೆ ನನಗೆ ಅವರಿಬ್ರು ಜೊತೆಲಿಲ್ಲ ಅನ್ನೋದು ವಿಷಯ ಕೇಳಿ ನಂಬೋಕೆ ಆಗ್ತಿಲ್ಲ ಗೌತಮ್ ರಾಧಿಕಾ ಒಟ್ಟಿಗೆ ಇಲ್ಲ ಅಂತ ನಮ್ಮಮ್ಮ ಹೇಳ್ತಿದ್ರು ಗೌತಮ್ ರಾಧಿಕಾ ಜೋಡಿ ಆ ದೇವರು ಹೇಳ ಮಾಡ್ಸ್ತಾಗಿದೆ ಅಂತ ನಮ್ಮಮ್ಮ ಇದ್ದಿದ್ರೆ ಅವರಿಬ್ರು ಸೆಪರೇಟ್ ಆಗಿರೋ ವಿಷಯ ಕೇಳಿ ತುಂಬಾ ಬೇಜಾರ್ ಮಾಡ್ಕೊತಿದ್ರು ಈ ಚಂದ್ರಿಕಾ ಗೌತಮಣ್ಣ ಹೇಗಿದ್ರು ಹೇಗಿದ್ರು ಅಂದ್ರೆ ಚೆನ್ನಾಗೇ ಇದ್ರು ಅವಳು ತುಂಬಾ ಜಾಣೆ ಗೌತಮ್ ಜೊತೆ ಸೇರ್ಕೊಂಡು ಕಂಪನಿ ವಿಷಯಗಳನ್ನೆಲ್ಲ ಡಿಸ್ಕಸ್ ಮಾಡ್ತಿದ್ರು ನಾನು ರಾಧಿಕಾ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತಾ ಇದ್ದೆ ಬೋಂಡಾ ಬೇಲ್ಪುರಿ ಅದು ಇದು ಅಂತ ಅವಳು ಬೆಂಗಳೂರಲ್ಲಿ ಕೆಲಸದಲ್ಲಿದ್ಲೋ ಓದ್ತಾ ಇದ್ಲೋ ನನಗೆ ಗೊತ್ತಿಲ್ಲ ಅವಳು ಆಗಾಗ ಅಕ್ಕನ ಮನೆಗೆ ಬರ್ತಿದ್ಲು ಚಂದ್ರಿಕಾ ನಿಮ್ಮ ಕಾಂಟ್ಯಾಕ್ಟ್ ಇಲ್ವಾ ಅವಳನ್ನ ಕೇಳಿದ್ರೆ ರಾಧಿಕನ ಬಗ್ಗೆ ಎಲ್ಲ ಡೀಟೇಲ್ಸ್ ಸಿಗ್ತಿತ್ತು ಈಗ ಅವಳು ಎಲ್ಲಿದ್ದಾಳೆ ಅಂತ ನಿಮಗೆ ಗೊತ್ತಿಲ್ವಾ ಪರವಾಗಿಲ್ಲ ಬಿಡಿ ಏನೋ ಪ್ರಾಬ್ಲಮ್ ಇರಬೇಕು ಅಂತ ಕೆಲೂರ್ ಮನೆ ಫ್ಯಾಮಿಲಿ ಪ್ರಾಬ್ಲಮ್ ಬೇರೆವರ ಹತ್ರ ಹೇಳ್ಕೊಳ್ಳಕ್ಕೆ ಕಷ್ಟ ಆಗಬಹುದು ನನ್ನ ಗಂಡನೂ ಹಾಗೆ ನಾನೇನ ಅವರನ್ನ ಕೆದಕ್ಕೆ ಕೇಳಲ್ಲ ಎಲ್ಲ ಅವರ ಪರ್ಸನಲ್ ಯಾರ್ ಮನೆನಲ್ಲಿ ಪ್ರಾಬ್ಲಮ್ ಇಲ್ಲ ಹೇಳಿ ಎಲ್ಲರ ಮನೆಯಲ್ಲೂ ಇದ್ದಿದೆ ಇಫ್ ಯು ಡೋಂಟ್ ಮೈಂಡ್ ಒಂದು ಎರಡು ಫೋಟೋ ಕೊಡ್ತೀರಾ ನಾನು ಇಟ್ಕೋಬಹುದು ಆ ಫೋಟೋಸ್ನ ಓ ಖಂಡಿತ ಇಟ್ಕೊಳ್ಳಿ ನನ್ನ ಹತ್ರ ತುಂಬಾ ಬರ್ತ್ಡೇ ಫೋಟೋಸ್ ಇವೆ ತಗೊಳ್ಳಿ ಅಬ್ಬಾ ಸದ್ಯ ಈಗಲಾದ್ರೂ ಸನ್ನಿಧಿಯಕ್ಕೆ ಆ ರಾಕ್ಷ ಅಂತ ಗೊತ್ತಾಯ್ತಲ್ಲ ಇನ್ನ ಅವಳ ಬಣ್ಣ ಬಯಲಾಗುತ್ತೆ ಆ ಮುತ್ತಿ ಮನೆಯಿಂದ ಹೊರಟು ನೇರ ಮನೆಗೆ ಬರದ್ ಬಿಟ್ಟು ಎಲ್ಲಿಗೆ ಹೋಗಿದ್ದಾರೆ ನಾನು ಮನೆ ರೀಚ್ ಆಗಿನೇ ತುಂಬಾ ಹೊತ್ತಾಯ್ತು ಇವರು ಎಲ್ಲಿಗೆ ಹೋಗಿದ್ದಾರೆ ಆ ಸನ್ನಿಧಿ ವಾಪಸ್ ಕಾಲ್ ಮಾಡ್ತಾಳೆ ಅನ್ಕೊಂಡೆ ಛೆ ಅವಳು ಕೂಡ ಕಾಲ್ ಮಾಡಲಿಲ್ಲ ಆ ಚೋಟ್ ಮೆಣಸಿನಕಾಯಿ ಬೇರೆ ಜೊತೆಲೇ ಇದೆ ಅವಳೇನಾದರೂ ಕಿತಾಪತಿ ಮಾಡ್ತಿದ್ದಾಳ ಏನ್ ಮಾಡ್ತಿರಬಹುದು ಬೇಡ ಆಲ್ರೆಡಿ ಒಂದ್ಸಲ ಕಾಲ್ ಮಾಡಿದ್ದೀನಿ ಮತ್ತೆ ಮತ್ತೆ ಕಾಲ್ ಮಾಡಿದ್ರೆ ಅಕ್ಕ ಯಾಕೆ ಕಾಲ್ ಮಾಡ್ತಿದ್ದಾಳೆ ಅಂತ ಸನ್ನಿಧಿಗೆ ನನ್ನ ಮೇಲೆ ಡೌಟ್ ಬರ್ಬೋದು ಇವ್ರು ಎಲ್ಲಿ ಹೋಗಿದ್ದಾರೆ ಅಂತ ಟ್ರೇಸ್ ಮಾಡೋದು ನಾನು ಅವರನ್ನೇ ಫಾಲೋ ಮಾಡ್ಕೊಂಡು ಹೋಗಿ ಎಲ್ಲಿ ಹೋಗ್ತಿದ್ರೆ ಅಂತ ನೋಡ್ಕೊಂಡು ಮನೆಗೆ ಬರಬೇಕಿತ್ತು ಆ ಕಿಶೋರ್ ನನ್ನ ಜೊತೆ ಇಲ್ಲ ಅಂದಿದ್ರೆ ನಾನು ಹಾಗೆ ಮಾಡ್ತಿದ್ದೆ ಛೇ ಎಂಥ ಮಿಸ್ಟೇಕ್ ಮಾಡಿಬಿಟ್ಟೆ ಎಷ್ಟು ವಿಚಿತ್ರ ಅಲ್ಲಿ ಗೌತಮ್ ಫೋಟೋ ಬಂದು ನನ್ನ ಕಾಲ್ ಹತ್ರ ಬೀಳದೆ ಹೋಗಿದ್ರೆ ನನಗೆ ನಿಮ್ಮ ಪರಿಚಯ ಆಗ್ತಾನೆ ಇರಲಿಲ್ಲ ಗೌತಮ್ ಅವ್ರಿಗೆ ಹೇಳಿ ಸುರುಭಿ ನಿಮ್ಮನ್ನು ಕೇಳಿದ್ಲು ಅಂತ ನಾನು ಅವ್ರನ್ನ
ಯಾವಾಗಲೂ ನೆನೆಸ್ಕೊತಾ ಇರ್ತೀನಿ. ಹಾಗೆ ಅವ್ರಿಗೆ ಮನೆಗೆ ಬರೋದಕ್ಕೂ ಹೇಳಿ. ಹೇಗೋ ಫೋನ್ ನಂಬರ್ ಇದೆಯಲ್ವಾ, ಫೋನ್ ಮಾಡಿ. ನೀವು ಒಂದ್ಸಲ ಮನೆಗೆ ಬನ್ನಿ. ಓ ಖಂಡಿತ ಬರ್ತೀನಿ. ರಾಧಿಕಾ ಸಿಕ್ಕಿದ್ರೆ ಗೌತಮ್ನ ರಾಧಿಕಾನ ಒಟ್ಟಿಗೆ ಕರ್ಕೊಂಬನ್ನಿ. ಗಂಡ ಹೆಂಡತಿ ಜೋಡಿ ಮೇಲೆ ಬಂದರೆ ನನಗೆ ತುಂಬ ಖುಷಿ ಆಗುತ್ತೆ. ಖಂಡಿತ ರಾಧಿಕಾ ಸಿಕ್ಕಿದ್ರೆ ನಾನು ಫಸ್ಟ್ ನಿಮಗೆ ಹೇಳೋದು. ನೀವಿವತ್ತು ಹೆಲ್ಪ್ ಮಾಡದೆ ಹೋಗಿದ್ರೆ ನಮಗೆ ತುಂಬ ಕಷ್ಟ ಆಗೋದು. ಇನ್ಯಾರೋ ಏನೋ ಹೇಳಿದ ಮಾತು ಕೇಳಿ ನಾವು ಮೋಸ ಹೋಗಿರ್ತದ್ವಿ. ರಾಧಿಕಾ ಕೆಟ್ಟವರು ಅಂತ ಅವ್ರ ಬಗ್ಗೆ ವಿಚಾರಿಸೋದು ಬಿಟ್ಬಿಡ್ತಿದ್ವಿ. ಆ್ಯಕ್ಚುಲಿ ನೀವಿವತ್ತು ದೇವ್ರು ಬಂದ ಹಾಗೆ ಬಂದ್ರಿ. ಥ್ಯಾಂಕ್ ಯು ಸುರಭಿ ಅಕ್ಕ. ಅಯ್ಯೋ ಥ್ಯಾಂಕ್ಸ್ ಯಾಕೆ, ನನಗೂ ಖುಷಿ ಆಯಿತು ರಾಧಿಕಾ ನೆನೆಸ್ಕೊಂಡು. ನಾವೇನು ಬರ್ತೀವಿ. ಬರ್ತೀವಿ. ನಂಗೆ ಯಾಕೋ ನಂಬಕ್ ಆಗ್ತಿಲ್ಲ ಅಂಜಲಿ. ಅವ್ರು ಹೇಳಿದ್ ಕೇಳಿದ್ರೆ ನನ್ನ ಕೈಕಾಲೆಲ್ಲ ನಡುಗ್ತಾ ಇದೆ. ಅಕ್ಕ ಯಾಕೆ ಇಷ್ಟೊಂದು ದೊಡ್ಡ ಸುಳ್ಳು ಹೇಳಿದ್ರು? ಆ ಸುರಭಿನೇ ಸುಳ್ಳು ಹೇಳಿದ್ರು ಅಂತ ಅನ್ಸುತ್ತೆ ನನಗೆ. ಅವ್ರು ಯಾಕೆ ಸುಳ್ಳು ಹೇಳ್ತಾರೆ ಅದಕ್ಕೆ? ಆ ಫೋಟೋ ನೋಡಿ, ಫೋಟೋ ನಮ್ಮ ಕೈಯಲ್ಲೇ ಇದೆ. ಅಕ್ಕ ತಂಗಿ ಇಬ್ರು ಜೊತೆನಲ್ಲೇ ಇದ್ದಾರೆ. ಅವ್ರು ಸುಳ್ಳು ಹೇಳ್ಬೋದು, ಫೋಟೋ ಸುಳ್ಳು ಹೇಳಕ್ ಸಾಧ್ಯನಾ? ನಾನೇ ಅವ್ರಿಗೆ ಕೇಳಿದೆ ಯಾರು ಅಂತ. ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರು. ಅಕ್ಕ ಯಾಕೆ ಹೀಗೆಲ್ಲ ಸುಳ್ಳು ಹೇಳಿದ್ರು? ಅವ್ರು ಯಾರಿಗೂ ಕೆಟ್ಟದ್ದು ಮಾಡೋರಲ್ಲ. ಮನೆಯವ್ರನ್ನ ಎಷ್ಟು ಪ್ರೀತಿ ಕಾಳಜಿಯಿಂದ ನೋಡ್ಕೋತಾರೆ. ಗೌತಮ್ ಅವನ್ನ ಎಷ್ಟು ಇಷ್ಟಪಡ್ತಾರೆ ಗೊತ್ತಾ? ಇಷ್ಟೆಲ್ಲ ಇದ್ಮೇಲೆ ಯಾಕೆ ವಿಷಯನ ಮುಚ್ಚಿಟ್ರು? ಅವ್ರು ಸುಳ್ಳು ಹೇಳಿದ್ರು ಅಂತ ನೀವ್ ಯಾಕೆ ಅಳ್ತಿದ್ದೀರಾ? ಅವ್ರು ಅಳ್ಬೇಕು. ನನಗೆ ಸಂಕಟ ಆಗ್ತದೆ ಅಂಜಲಿ. ನನ್ಗೆ ಇದನ್ನೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ. ಸಂಸಾರಕ್ಕೋಸ್ಕರ ಅಷ್ಟೊಂದು ಕಷ್ಟ ಪಡೋರು, ಜವಾಬ್ದಾರಿ ಇರೋರು ಹೀಗ್ ಮಾಡ್ತಾರೆ ಅಂದ್ರೆ ಏನೋ ಒಂದು ಬಲವಾದ ಕಾರಣ ಇರ್ಬೇಕು. ಅದಕ್ಕೆ ಕಾರಣ ಇಲ್ಲದೆ ಯಾಕೆ ಹೀಗ್ ಮಾಡ್ತಾರೆ? ನಾನು ಹೋಗಿ ಅವ್ರನ್ನ ಕೇಳ್ತೀನಿ ಯಾಕೆ ಹೀಗ್ ಮಾಡಿದ್ರು ಅಂತ. ಅವ್ರು ನನ್ನ ಹತ್ರ ಸುಳ್ಳು ಹೇಳಲ್ಲ ಅಂಜಲಿ. ನನ್ನ ಸ್ವಂತ ತಂಗಿಗಿಂತ ಹೆಚ್ಚಾಗಿ ನೋಡ್ಕೋತಾರೆ. ಸೊ ಏನೇ ಕಾರಣ ಇದ್ರು ನನ್ನ ಹತ್ರ ಹೇಳಲೇಬೇಕು. ದಯವಿಟ್ಟು ನಿಮ್ ಕಾಲಕ್ಕೆ ಬೀಳ್ತೀನಿ. ಅದಕ್ಕೆ ಇದೊಂದು ಕೆಲಸ ಮಾತ್ರ ಮಾಡಬೇಡಿ. ಇಲ್ಲ ಅಂಜಲಿ, ನಾನು ಅವ್ರನ್ನ ಕೇಳಲೇಬೇಕು. ಎಲ್ಲ ಕ್ಲಿಯರ್ ಆಗ್ಬಿಡ್ಬೇಕು. ಇದು ಬಗೆಹರಿಯೋದಲ್ಲ. ನೀವು ನಿಮ್ಮ ಕಾಲ್ ಮೇಲೆ ಚಪ್ಪಿಕಾಳು ಎಳ್ಕೊಳ್ತಿದ್ದೀರಾ. ಚಂದ್ರಿಕಾತ್ಕೆನ ನೇರವಾಗಿ ಕೇಳಿದ್ರೆ ಏನು ಉಪಯೋಗ ಆಗಲ್ಲ. ದಯವಿಟ್ಟು ನೀವು ಇದೊಂದು ಮಾತ್ರ ಮಾಡಕ್ ಹೋಗ್ಬೇಡಿ. ಈಗ ಏನ್ ಮಾಡ್ಬೇಕು ಅಂತ ನೀನ್ ಹೇಳ್ತಿರೋದು? ನಮಗೀಗ ಗೊತ್ತಾಗಿರೋದು ಒಂದು ಸುಳ್ಳು, ಒಂದು ಮೋಸ. ಈ ತರದ್ದು ಇನ್ ಎಷ್ಟಿದ್ಯೋ, ಇನ್ನ ಎಷ್ಟು ಹೊರಗಡೆ ಬರ್ಬೇಕು. ಬೇರೆ ಏನೇನಿರುತ್ತೆ? ಬೇರೆ ಇರಲ್ಲ ಅಂತ ಹೇಗೆ ಹೇಳ್ತೀರಾ? ಅದಕ್ಕೆ ನಮ್ಗೇನು ಗೊತ್ತಿಲ್ಲ. ನೀವಿವಾಗ ಅರ್ಜೆಂಟ್ ಮಾಡಿ ಹೋಗಿ ಅವ್ರನ್ನ ಕೇಳಿದ್ರೆ ಅವ್ರು ಅಲರ್ಟ್ ಆಗ್ತಾರೆ. ಅವ್ರು ಮಾಡಿರೋ ಬೇರೆ ಮೋಸ ಎಲ್ಲ ನಮಗೆ ಗೊತ್ತಾಗಲ್ಲ. ಇದು ಸ್ಟಾರ್ಟಿಂಗ್ ಅಷ್ಟೇ. ಅದಕ್ಕೆ ಇನ್ನೂ ಎಷ್ಟೊಂದು ಪ್ರಶ್ನೆಗಳಿದೆ, ಅದಕ್ಕೆಲ್ಲ ಉತ್ತರ ಸಿಗಬೇಕು. ಪಾಪಿಗಳು ಯಾರು ಅಂತ ಗೊತ್ತಾದರೆ ಸಾಕಾಗಲ್ಲ. ಅವ್ರ ವಿರುದ್ಧ ಕರೆಕ್ಟಾಗಿರೋ ಸಾಕ್ಷಿ ಸಿಗಬೇಕು. ರಾಧಿಕಾ ಎಲ್ಲಿದ್ದಾರೆ ಅಂತ ತಿಳ್ಕೋಬೇಕು. ಗೌತಮ್ ಅಣ್ಣ ಅವ್ರನ್ನ ಯಾಕೆ ಬಿಟ್ಟ? ಚಂದ್ರಿಕಾ ಅತ್ಕೆನ ಯಾಕೆ ಮದುವೆ ಆದ ಅನ್ನೋದು ತಿಳ್ಕೋಬೇಕು. ಗೌತಮ್ ಅಣ್ಣ ಕಿಡ್ನಾಪ್ ಆಗಿರೋದಕ್ಕೂ ಇದಕ್ಕೂ ಏನಾದರೂ ಲಿಂಕ್ ಇದೆಯಾ ಅನ್ನೋದು ತಿಳ್ಕೋಬೇಕು. ಇಷ್ಟೆಲ್ಲ ಇದೆ. ಇದೆಲ್ಲ ತಿಳ್ಕೊಳ್ದೆ ನೀವು ಚಂದ್ರಿಕಾ ಅತ್ಕೆನ ವಿಚಾರಿಸೋದು ಸರಿಯಲ್ಲ. ಚಂದ್ರಿಕಾ ಅತ್ಕೆ ಮಾತ್ರ ಅಲ್ಲ, ಅಣ್ಣಂಗೆ ಯಾರಿಗೂ ಹೇಳಬೇಡಿ. ಅಣ್ಣಂಗೆ ಗೊತ್ತಾದ್ರೆ ಸಿಟ್ಟು ಮಾಡ್ಕೊಳ್ತಾನೆ, ಹೋಗಿ ಚಂದ್ರಿಕಾ ಅತ್ಕೆ ಎದುರು ಬೊಬ್ಬೆ ಹೊಡಿತಾನೆ. ಚಂದ್ರಿಕಾ ಅತ್ಕೆ ಲಾಲಿ ಹಾಡಾಡಿ ಅವ್ನ ಬಾಯಿ ಮುಚ್ಚಿಸ್ತಾರೆ, ಅಷ್ಟೇ ಆಗೋದು. ಅಲ್ಲಿಗೆಲ್ಲ ಮುಗ್ದೋಯ್ತು. ಇದಷ್ಟಕ್ಕೆ ನಿಲ್ಬಾರ್ದು. ಅದಕ್ಕೆ ನಿಮಗೆ ಗೊತ್ತಿರೋದು ಅರ್ಧ ಸತ್ಯ ಮಾತ್ರ. ನಿಮಗೆ ಪೂರ್ತಿ ಸತ್ಯ ತಿಳ್ಕೊಳ್ಳೋವರೆಗೂ ಇದನ್ನು ಸೀಕ್ರೆಟ್ ಆಗೇ ಇಡಿ. ಯಾರಿಗಂದ್ರೆ ಯಾರಿಗೂ ಹೇಳಬೇಡಿ. ನನಗೂ ನಿಮ್ಮ ಹಾಗೆ ಆಗಿದೆ. ನಾವು ಇಷ್ಟಪಡೋರು ಈ ಥರ ಅಂತ ಗೊತ್ತಾದಾಗ ಅರ್ಗಿಸ್ಕೊಳ್ಳೋದು ತುಂಬ ಕಷ್ಟ. ನನಗೆ ಈಗಲೂ ನಂಬಿಕೆ ಬರ್ತಿಲ್ಲ ಅಂಜಲಿ. ಅಕ್ಕಂಗೆ ಯಾರೋ ಮೋಸ ಮಾಡ್ತಿದ್ದಾರೆ. ಅವ್ರು ಮೋಸ ಹೋಗಿದ್ದಾರೆ.
ಊಟಕ್ಕೆ ಬನ್ನಿ. ಮಾವ ಊಟ ಮಾಡಾಯ್ತು, ಬೇಗ ಬನ್ನಿ, ಊಟ ಬಡಿಸ್ತೀನಿ. ಹಾ, ಒಂದು ನಿಮಿಷ ಕೈ ತೊಳ್ಕೊಂಡು. ಸನ್ನಿಧಿ ಬೆಳಗ್ಗೆನೆ ಅಡುಗೆ ಮಾಡಿಟ್ಬಿಟ್ಟು ಹೋಗಿದ್ದಾಳೆ. ಎಲ್ಲಿ ಹೋಗಿದ್ದಾರೆ ಇಬ್ರು? ಸನ್ನಿಧಿ ಅಂಜಲಿ ಇಬ್ರು ಹೋಗಿದ್ದಾರೆ, ಎಲ್ಲಿ ಹೋಗಿದಾರೋ ಸರಿಯಾಗಿ ಗೊತ್ತಿಲ್ಲ. ಮೇ ಬಿ ಶಾಪಿಂಗ್ ಅಥವಾ ದೇವಸ್ಥಾನಕ್ಕೆ ಹೋಗಿರ್ಬೋದು. ಸಿದ್ದು ಅಖಿಲ್ ಊಟಕ್ಕೆ ಬರಲಿಲ್ವ? ಅವ್ರು ಬರೋ ಡೌಟ್ ಅನ್ಸುತ್ತೆ. ಒಂದೊಂದು ದಿನ ಬರ್ತಾರೆ, ಒಂದೊಂದು ದಿನ ಬರಲ್ಲ. ವಾವ್, ಪನ್ನೀರ್ ಮಸಾಲ. ಸೂಪರ್ ಆಗಿದೆ. ಎಷ್ಟು ವರ್ಷ ಆಗಿತ್ತು ಗೊತ್ತಾ ನಾನು ಇದನ್ನ ತಿಂದೆ? ಏನ್ ಗೊತ್ತಾ, ಇದಂದ್ರೆ ನಮ್ಮ ಅಕ್ಕನ ತುಂಬಾನೇ. ನಿಮ್ಮ ಅಕ್ಕನಿಗೆ ಇಷ್ಟ? ಚಂದ್ರಿಕನ್ಗೆ ಪನ್ನೀರ್ ಮಸಾಲ ಇಷ್ಟ? ಅವಳಿಗೆ ಸ್ವಲ್ಪನೂ ಇಷ್ಟ ಇಲ್ಲ. ನನಗೆ ಗೊತ್ತು, ಇದು ರಾಧಕನಿಗೆ ತುಂಬಾ ಇಷ್ಟ. ಹೋಟೆಲ್ಗೆ ಹೋದ್ರೆ ಇದನ್ನೇ ಆರ್ಡರ್ ಮಾಡಬೇಕಾಗಿತ್ತು, ಅಷ್ಟು ಇಷ್ಟಪಡೋಳು. ಇಷ್ಟೊತ್ತು ಬೇಗ ಬರ್ತೀರಂತ ಹೇಳಿದ್ರಲ್ಲ, ಯಾಕೆ ಬರಲಿಲ್ಲ? ಬಂದು ಕರ್ಕೊಂಡ್ಬರ್ತೀನಿ ಅಂತ ಮೆಸೇಜ್ ಮಾಡಿದ್ರೆ ರಿಪ್ಲೈ ಯಾಕೆ ಮಾಡಲಿಲ್ಲ? ಕಾಯ್ತಾ ಇದೆ ನಿಮ್ಮ ರಿಪ್ಲೈಗೆ. ಯಾಕೆ ಡಲ್ ಆಗಿದ್ದೀರ? ಕುಡಿಕಾಯ ನೀರು ಬೇಕಾ? ಏನು ಬೇಡ. ಏನಾದರೂ ಇನ್ಫಾರ್ಮೇಷನ್ ಗೊತ್ತಾಯ್ತಾ ಅಣ್ಣನ ಬಗ್ಗೆ? ಅವ್ನು ಇದ್ದಿದ್ದು ಬಾಡಿಗೆ ಮನೆ ಗೊತ್ತಾಯ್ತಾ? ಈಗಲ್ಲಿ ಯಾರಿದ್ದಾರೆ? ಯಾರೋ ಇದ್ರು, ಅವ್ರು ಬಂದು 6 ವರ್ಷ ಆಯಿತು. ಅವ್ರಿಗೆ ಭಾವನ ಬಗ್ಗೆ ಗೊತ್ತಿಲ್ಲ. ಓನರ್ ಹತ್ರನೂ ಮಾತಾಡಿದ್ವಿ, ಅವ್ರಿಗೂ ಏನೂ ಗೊತ್ತಿಲ್ಲ. ಬ್ಯಾಡ್ ಲಕ್, ಎಲ್ಲ ಕಡೆ ಹೀಗೆ ಆಗ್ತದೆ. ನಿಮ್ಗೇನಾದರೂ ಇನ್ಫಾರ್ಮೇಷನ್ ಸಿಗ್ತಾ? ಯಾರನ್ನೋ ಮೀಟ್ ಮಾಡೋಕೆ ಹೋಗಿದ್ರಲ್ಲ. ಹಾಂ, ಕಿಶೋರ್ ಎಷ್ಟು ಖತರ್ನಾಕ್ ಅಂತ ಗೊತ್ತಾಯ್ತು ಅಷ್ಟೇ, ಇನ್ನೇನಿಲ್ಲ. CCTV ಫುಟೇಜ್ ನೋಡಿದ್ದಾರೆ, ಅದರಲ್ಲಿ ಕಿಶೋರ್ ರಿಲೀಸ್ ಆದ ಟೈಮ್ದು ಫುಟೇಜ್ ಇಲ್ಲ. ಅದೇ ಟೈಮ್ಗೆ ಕ್ಯಾಮ್ರಾ ರಿಪೇರಿ ಆಗ್ತದಂತೆ. ಎಲ್ಲ ಬರೀ ಮೋಸ ಸನ್ನಿಧಿ. ಆ ಜೈಲರ್ ಬೇಕಂತಲ್ಲ ಕಿಶೋರ್ ರಿಲೀಸ್ ಆದ ಟೈಮ್ಗೆ ಆ ಕೆಲಸದವ್ರನ್ನ ಕರೆಸಿ CCTV ಕ್ಯಾಮ್ರಾನ ರಿಪೇರಿ ಮಾಡಿಸಿದ್ದ. ಅದೊಂದು ಬಿಟ್ಟು ಬೇರೆ ಯಾವ ಇನ್ಫಾರ್ಮೇಷನ್ ಸಿಗಲಿಲ್ಲ. ಗೌತಮ್ ಅಣ್ಣ ಚಂದ್ರಿಕಾ ಅದಕ್ಕೆ ನೋಡಿದ್ರೆ ಸಖತ್ ಸಂಕಟ ಆಗುತ್ತೆ. ಅಣ್ಣ ವಾಪಸ್ ಮನೆಗೆ ಬಂದಮೇಲೂ ಅವರಿಬ್ರು ಖುಷಿಯಾಗಿರೋಕ್ಕಾಗ್ತಾ ಇಲ್ಲ. ಚಂದ್ರಿಕಾ ಅದಕ್ಕೆ ಈಗಲೂ ಒಂಥರ ಟೆನ್ಷನ್. ಪಾಪ ಅಕ್ಕ, ಇವರೆಲ್ಲರಿಗೂ ಎಷ್ಟು ದೊಡ್ಡ ಸುಳ್ಳು ಹೇಳಿದ್ದಾರೆ. ಸುರಭಿ ಸಿಕ್ಕಿತ್ತು, ಅವ್ರು ಹೇಳಿದ್ದು, ರಾಧಿಕನ ಫೋಟೋ, ಇದನ್ನೆಲ್ಲ ಹೇಳಿದ್ರೆ ಇವ್ರು ನಂಬ್ತಾರ? ನನಗಾದಾಗೆ ಇವರು ಶಾಕ್ ಆಗ್ಬೋದು. ನನಗೆ ನಂಬಕ್ಕಾಗ್ತಿಲ್ಲ, ಇನ್ ಇವ್ರು ನಂಬ್ತಾರ? ಎಲ್ಲಿ ಹೋಗಿದ್ದೆ ಕಣ? ನಮಗೆ ಗುಂಡಿ ತೋಡೋಕೆ.
ಎಲ್ಲೆಲ್ಲ ಹೋಗಿ ಅಗದ್ಬಿಟ್ಟು ಬಂದ್ರಿ? ಅಡ್ರೆಸ್ ಕೊಡ್ತೀರಾ? ಎಷ್ಟು ಇಂಚು ಎಷ್ಟು ಅಗಲ ಅಗ್ದಿದ್ರ ಅಂತ ನಾನು ಹೋಗಿ ನೋಡ್ಕೊಂಬರ್ತೀನಿ. ನಿಮಗ್ ಯಾಕೆ ಅದೆಲ್ಲ ಇನ್ವೆಸ್ಟಿಗೇಷನ್? ನಾವೆಲ್ಲ ಹೋಗ್ತೀವಿ, ಏನ್ ಮಾಡ್ತೀವಿ ಅದೆಲ್ಲ ನಿಮ್ಗೆ ರಿಪೋರ್ಟ್ ಕೊಡ್ಬೇಕಾ? ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ಏನೂ ಮಾಡಲ್ಲ. ನೀವ್ ಹೇಳ್ದೆ ಇದ್ರು ನನಗ್ ಗೊತ್ತಾಗತ್ತೆ. ನೀವ್ ಏನೇ ಮಾಡಿದ್ರು ಅದನ್ನ ತಿಳ್ಕೊಳಕ್ ನನ್ನ ಹತ್ರ ನೂರಾರು ದಾರಿಗಳಿವೆ. ಓ, ಮತ್ತೆ ನನ್ನ ಹತ್ರ ಬಂದ್ ಯಾಕೆ ಹೇಳ್ತಿದ್ದೀರಾ? ನಿಮ್ ಚೇಲಗಳು ನಿಜ ಹೇಳಿದ್ರ ಸುಳ್ಳು ಹೇಳಿದ್ರ ಅಂತ ಕನ್ಫರ್ಮ್ ಮಾಡ್ಕೊಳಕ? ಎಷ್ಟು ಜನ ಚೇಲಗಳನ್ನ ಇಟ್ಕೊಂಡಿದ್ದೀರಾ? ಈ ಗುಬ್ಬಿ ಮರಿಗಳನ್ನ ಹ್ಯಾಂಡಲ್ ಮಾಡಕ್ಕೆ ಚೇಲಗಳ ಅಗತ್ಯ ಇಲ್ಲ. ಅಷ್ಟಕ್ಕೂ ನೀವ್ ಇವತ್ ಹೋಗಿದ್ದು ಕತ್ತೆ ಕಾಯೋ ಕೆಲ್ಸಕ್ಕೆ ತಾನೆ. ಅದರಿಂದ ನಯಾ ಪೈಸನು ಲಾಭ ಆಗಿರಲ್ಲ ಅಂತ ನನಗೆ ಗೊತ್ತು. ಆದ್ರೂ ಕೇಳೋಣ ಅನ್ಕೊಂಡ್ ಬಂದೆ. ಕರೆಕ್ಟ್ ಆಗಿ ಹೇಳಿದ್ರಿ. ಕತ್ತೆ ಕಾಯೋಕೆ ಊರೂರ್ ತಿರ್ಗದೇನ್ ಬೇಕಾಗಿಲ್ಲ. ಮನೇಲೆ ಇದೆಯಲ್ಲ 5.5 ಅಡಿ ಉದ್ದದ್ದು, ಅದನ್ ಕಾಯ್ಕೊಂಡಿದ್ರೇನೆ ಸಾಕಾಗತ್ತೆ. 3 ತಿಂಗಳಿಂದೆ ಅತ್ಕೆ ಅತ್ಕೆ ಅಂತ ಕುನ್ನಿ ತರ ನನ್ನ ಹಿಂದೆ ಬಾಲ ಅಲ್ಲಾಡ್ಸ್ಕೊಂಡ್ ಬರ್ತಿದ್ಲು. ಈಗ ನೋಡಿದ್ರೆ ನನಗೆ ಚಾಲೆಂಜ್ ಮಾಡೋ ಲೆವೆಲಿಗೆ ಬಂದಿದ್ದಾಳೆ. ಇವಳನ್ನ ಹೀಗೆ ಬಿಟ್ರೆ ಮನೆಯವ್ರನ್ನೆಲ್ಲರೂ ಹಾಳು ಮಾಡಿಬಿಡ್ತಾಳೆ. ನನ್ನ ವಿರುದ್ಧನೇ ಎತ್ತು ಕಟ್ತಾಳೆ. ಇವಳ ಹಾರಾಟಕ್ಕೆ ನಾನು ಈಗಲೇ ಬ್ರೇಕ್ ಹಾಕಬೇಕು. ಪರಿಸ್ಥಿತಿ ಕೈ ಮೀರೋಕೆ ಮುಂಚೆನೇ ನಾನು ನನ್ನ ಹಿಡಿತಕ್ಕೆ ತಗೋಬೇಕು. ಆದಷ್ಟು ಬೇಗ ನಾನು ಈ ಕೆಲಸ ಮಾಡಬೇಕು. ಅಂಜಲಿ, ನನಗೀಗಲೂ ಆ ಸುರಭಿ ಅವ್ರು ಹೇಳಿದ್ದು ನಂಬಕ್ಕಾಗ್ತಿಲ್ಲ. ಇದು ಹೇಗೆ ಸಾಧ್ಯ? ಯಾಕೆ ಸಾಧ್ಯ ಇಲ್ಲ? ಗೌತಮ್ ಅವ ಸ್ವಂತ ಅಕ್ಕ ತಂಗಿನೇ ಮದುವೆ ಆದ್ರ, ಮತ್ತು ಅಕ್ಕ ಯಾಕೆ ರಾಧಿಕನ ವಿಷಯ ಏನೂ ಹೇಳಲಿಲ್ಲ? ಸುಳ್ಳು ಯಾಕೆ ಹೇಳಿದ್ರು? ಅವರಿಬ್ರು ಸ್ವಂತ ಅಕ್ಕ ತಂಗಿನ. ಸ್ವಂತ ಅಕ್ಕ ತಂಗಿ ಆಗಿದ್ರೆ ಏನೋಪ್ಪ, ನನಗೇನು ಅರ್ಥ ಆಗ್ತಿಲ್ಲ. ತುಂಬ ಕನ್ಫ್ಯೂಷನ್. ಯೋಚನೆ ಮಾಡಿದಷ್ಟು ತಲೆ ಕೆಟ್ಟು ಹೋಗ್ತಿದೆ ಅಂಜಲಿ. ಹೆದರಿಕೆನೂ ಆಗ್ತಿದೆ. ಜೀವನ ಇಷ್ಟೊಂದು ನಿಗೂಢವಾಗಿರೋಕೆ ಸಾಧ್ಯನಾ? ಅದಕ್ಕೆ ಈಗ ನಮಗೆ ಕಾಣಿಸ್ತಿರೋದು ಹಾವಿನ ಬಾಲ ಮಾತ್ರ, ತಲೆ ಕಾಣಿಸ್ತಿಲ್ಲ. ಇನ್ನೂ ಇಂಥ ಎಷ್ಟು ಹಾವುಗಳಿದೆಯೋ ಉತ್ತದಲ್ಲಿ. ಈಗ ಏನು ಮಾಡಬೇಕು ಅಂತ ನೀನು ಹೇಳ್ತಿರೋದು? ಏನಿಲ್ಲ, ದಾರಿನಲ್ಲಿ ಬರ್ತಾ ನಾವು ಮಾತಾಡ್ಕೊಂಡ್ವಲ್ಲ, ನಮ್ಮ ಪ್ಲಾನ್ ಪ್ರಕಾರನೇ ಮಾಡೋಣ. ಈಗ ಏನು ನನ್ನ ಪ್ರಾಬ್ಲಮ್? ಸುರಭಿ ಅವ್ರು ಹೇಳಿದ್ನ ಅರಗಿಸ್ಕೊಳಕ್ಕಾಗ್ತಲ್ವಾ? ಸರಿ, ನೀವು ಅವ್ರು ಹೇಳಿದ್ದನ್ನು ಬಿಟ್ಬಿಡಿ. ಅವ್ರು ಸುಳ್ಳು ಹೇಳಿದ್ದಾರೆ ಅಂತಲೇ ಇಟ್ಕೊಳ್ಳಿ. ನಿಮ್ಮ ದಾರಿನಲ್ಲೇ ಹೋಗಿ. ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡಿ. ಆಗೆಲ್ಲ ಕ್ಲಿಯರ್ ಆಗುತ್ತೆ. ಆಗ ಸುರಭಿ ಸುಳ್ಳು ಹೇಳಿದಾರ, ಚಂದ್ರಿಕಾತ್ಗೆ ಸುಳ್ಳು ಹೇಳಿದಾರ, ಅಥವಾ ನಾವು ತಿಳ್ಕೊಂಡಿರೋ ತಪ್ಪಾಗಿದೆಯಾ, ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಇದು ಹಳೆ ಪೇಪರ್ಸ್ ಎಲ್ಲ ಇತ್ತು ಮಾಯಾ, ಅದಕ್ಕೆ ಮೇಲಿಟ್ಬಿಡೋಣ ಅಂತ. ಬೇಡ ಅನ್ಸುತ್ತೆ. ಸನ್ನಿಧಿ, ಏನೋ ಬಿತ್ತು. ಒಂದು ನಿಮಿಷ. ಸ್ಟೋರೂಮಲ್ಲಿ ಆಲ್ಬಮ್ಸ್ ಇಟ್ಟಿದ್ನಲ್ಲ, ಅದ್ರ ಜೊತೆ ಇತ್ತು. ಕೊಡು, ನಾನು ಇಟ್ಬಿಡ್ತೀನಿ. ಇದೆಲ್ಲ ಸಿಕ್ತು ನಿನಗೆ ಮಾಯಾ? ಈ ಫೋಟೋಲಿರೋರು ಯಾರಾದರೂ ಗೊತ್ತಾ ನಿಂಗೆ? ಅಕ್ಕ ಮಾತ್ರ ಗೊತ್ತಾಯ್ತು, ಇನ್ನೂ ಇಬ್ರು ಯಾರು ಮಾಯಾ? ತುಂಬ ಬೇಕಾದವ್ರು.
ಬೇಕಾದವರು ಅಂದ್ರೆ ಯಾರು? ಕಣ್ಣಲ್ಲಿ ಯಾಕೆ ನೀರು ತುಂಬಿಕೊಂಡದ? ಅಳು ಬರ್ತದ್ಯಾ? ಇದೆಲ್ಲ ಸಿಕ್ತು ನಿನ್ಗೆ? ನಿನ್ ರೂಮಲ್ಲಿತ್ತ ಈ ಫೋಟೋ? ಹೇಗ್ ಸಿಕ್ತು, ಹೆಂಗ್ ಸಿಕ್ತು ಅಂತ ಆಮೇಲೆ ಹೇಳ್ತೀವಿ. ಈ ಫೋಟೋದಲ್ಲಿರೋದ್ ಯಾರು, ಅವ್ರು ಯಾರು ಅಂತ ನಿಮಗ್ ಗೊತ್ತಾ? ಇವ್ರು ನಿಮ್ಗೆ ಏನಾಗ್ಬೇಕು? ಇಲ್ಲಿದ್ದಾಳಲ್ಲ, ಇವಳು ನನ್ನ ಅಕ್ಕ. ಅಕ್ಕ ಅಂದ್ರೆ? ಅದೇ ಬರ್ಡೇ ದಿನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊ ಬಂದ್ರಲ್ಲ, ಅದೇ ಅಕ್ಕನ? ಅದೇ ಅಕ್ಕ, ರಾಧಿಕಾ. ರಾಧಿಕಾನ? ನಿನ್ ದೊಡ್ಡಕ್ಕನ ಹೆಸರು ರಾಧಿಕಾನ? ಇವಳು ದೊಡ್ಡಕ್ಕ, ಈ ಅಕ್ಕ ಎರಡನೇ ಅವಳು, ನಾನು ಕೊನೆಯವಳು. ಈಗ ನಿಮ್ ದೊಡ್ಡಕ್ಕ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ? ಗೊತ್ತಿಲ್ಲ, ಅವಳ ನೋಡಿ ತುಂಬಾ ವರ್ಷ ಆಯ್ತು. ಅವಳನ್ನ ನೋಡ್ಬೇಕು ಅನ್ನಿಸ್ತಾ ಇದೆ. ಇವತ್ತಿಗೂ ನಾನು ಅವಳನ್ನ ತುಂಬಾ ಮಿಸ್ ಮಾಡ್ಕೊಳ್ತೀನಿ.